14 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಅಂಬೇಡ್ಕರ್ ಭವನ ಕಾಮಗಾರಿ ಪೂರ್ಣಗೊಳಿಸುವಲ್ಲಿ ಅಧಿಕಾರಿಗಳು ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ನಂಜನಗೂಡಿನ ಚಿಕ್ಕ ಕಬಲಂದಲ್ಲಿದೆ ಈ ಭವನ ನೋಡಿ. ದಲಿತ ಪರ SST ಧ್ವನಿಯಾಗಿರ್ತೇವೆ ನಾವು, ಅವರ ಏಳಿಗೆಗಾಗಿ ಶ್ರಮಿಸ್ತೇವೆ ಅಂತ ಸರ್ಕಾರ ಹೇಳುತ್ತೆ. ಆದರೆ ಇಲ್ಲಿ ನೋಡಿದ್ರೆ ಒಂದು ಕಾಮಗಾರಿ ಪೂರ್ಣಗೊಳಿಸಲಿಕ್ಕೆ ಆಗ್ತಾ ಇಲ್ಲ. ಇದು ನಂಜನಗೂಡಿನ ಚಿಕ್ಕ ಕಬಲಂದಲ್ಲಿರುವಂತಹ ಅಂಬೇಡ್ಕರ್ ಭವನ. ಆದರೆ ಅಂಬೇಡ್ಕರ್ ಭವನ ಈಗ ಭೂತ್ ಬಂಗಲೆ ಆಗಿದೆ, ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ. ಗಿಡಗಂಟೆಗಳು ಬೆಳೆದಿದ್ದಾವೆ, ಒಳಗಡೆ ಹೋಗಕ್ಕೆ ಆಗ್ತಾ ಇಲ್ಲ. 2008 ರಲ್ಲಿ ನಿರ್ಮಾಣವಾಗಿದ್ದಂತ ಅಂಬೇಡ್ಕರ್ ಭವನ ಇದು 2008, 14 ವರ್ಷ ಆಯ್ತು. ಆದರೆ ಅಂದಿನಿಂದಲೇ ಭರದಿಂದ ಸಾಗಿದೆ ಕಾಮಗಾರಿ. ಪ್ರಾರಂಭದಲ್ಲಿ ಸಾಕ್ತು, ಆಮೇಲೆ ಬರ್ತಾ ಬರ್ತಾ ಆಮೇಗತಿ. ಬಟ್ ಇಲ್ಲಿವರೆಗೂ ಕೂಡ ಕಾಮಗಾರಿ ಪೂರ್ಣಗೊಳಿಸಿಲ್ಲ. 14 ವರ್ಷ ಬೇಕನ್ರಿ ಒಂದು ಅಂಬೇಡ್ಕರ್ ಭವನ ಕಟ್ಟಕ್ಕೆ. ಬಿ ಹರ್ಷವರ್ಧನ್ ಅವರು ನಂಜನಗೂಡಿನ ಶಾಸಕರು, ಅದು SC ಮೀಸಲು ಕ್ಷೇತ್ರ, ಅದೇ ಸಮುದಾಯದವರು, ದಲಿತ ಸಮುದಾಯದವರು. ಆದರೆ ಅಂಬೇಡ್ಕರ್ ಅವರ ಭವನ ನಿಮಗೆ ಮಾಡ್ಕೊಡೋಕ್ಕಾಗ್ತಿಲ್ಲ. ಸರ್ಕಾರದಿಂದ ಅನುದಾನ ತಂದು ಕೇವಲ ಆ ಓಟ್ ಬೇಕಷ್ಟೇ ನಿಮಗೆ, ದಲಿತರ ಓಟ್ಗೆ ಓಟ್ ಬೇಕು, ಅಂಬೇಡ್ಕರ್ ನಿರ್ಮಾಣ ಮಾತ್ರ ಬೇಡ. ರೊಚ್ಚಿಗೆದಿದ್ದಾರೆ ಜನ, ಈಗ ಮತ ಬಹಿಷ್ಕಾರ ಮಾಡುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 14 ವರ್ಷಗಳಾಯ್ತು ನೋಡಿ, ಇದೊಂದು ದೊಡ್ಡದಾಗಿದೆ ಏನ್ರಿ ಇದು? ಏನು 5-star ಹೋಟ್ಲ್ ಕಟ್ತಾ ಇದಾರೆ ಇವರು? ಹಬ್ಬಬ್ಬ ಅಂದ್ರೆ ಒಂದು ತಿಂಗಳಲ್ಲಿ ಮುಗಿಸ್ಬೋದು ಕಾಮಗಾರಿ, ಮನಸ್ಸು ಮಾಡಿದೆ. ಇಷ್ಟು ವರ್ಷ ಯಾಕೆ ತೆಗೆದುಕೊಂಡ್ರು? ಸರ್ಕಾರ ಬದಲಾಯಿತು ಅಂತ ನೀವೇನಾದರೂ ಅದನ್ನು ನಿರ್ಲಕ್ಷ್ಯ ಮಾಡಿದ್ರಾ, ಅಥವಾ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅಂಥೇಳಿ? ಏನೋ ಒಂದು ಅನುಕೂಲ ಆಗುತ್ತೆ ದಲಿತ ಸಮುದಾಯದವರಿಗೆ ಒಂದು ಸಭೆ ಸಮಾರಂಭ ಅಥವಾ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಅಂಥೇಳಿ. ನೋಡಿ, ಗಿಡ ಗಂಟೆ ಎಲ್ಲ ಬೆಳೆದು ಪಾಳು ಬಿದ್ದಿರು, ಭೂತ್ ಬಂಗಲೆ ಥರ ಕಾಣಿಸ್ತಾ ಇದೆ. ನಂಜನಗೂಡಿನ ಶಾಸಕರು, BJP MLA ಹರ್ಷವರ್ಧನ್ ಅವರು, ಅವರು ಕೂಡ ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರು. ಆದರೆ ನಿಮಗೆ ನಿಮ್ಮ ಸಮುದಾಯದ ಮೇಲೆ ಒಂಚೂರು ಕೂಡ ಕಾಳಜಿ ಇಲ್ವಾ? ಅಂಬೇಡ್ಕರ್ ಅವ್ರಿಗೆ ಮಾಡ್ತಿರುವಂಥ ಅವಮಾನ ನೀವು, ಅದೇ ದೇವಸ್ಥಾನ ಆಗಿದ್ರೆ ಅಥವಾ ಅದೇ ಬೇರೆ ಏನಾದರೂ ಕಾಮಗಾರಿ ಆಗಿದ್ರೆ ಅದು ಪೂರ್ಣಗೊಳ್ತಾ ಇತ್ತಾ ಇಲ್ವಾ? ಯಾಕೆ ಹಾಗಾದರೆ ಅಂಬೇಡ್ಕರ್ ಭವನ ಅಂದರೆ ನಿಮಗೆ ಮೀನಾಮೇಷ? ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಚಿಕ್ಕಕವಲಂದ ಗ್ರಾಮಸ್ಥರಿದ್ದಾರೆ, ಪ್ರತಾಪ್ ಅಂತೇಳಿ. ಪ್ರತಾಪ್ ಅವರು ನಮಸ್ಕಾರ. ಪ್ರತಾಪ್ ಅವರು ನನ್ನ ದೂರು ಕೇಳಿಸ್ತಾ ಇದೆಯಾ? ಅಲ್ಲ, 14 ವರ್ಷ ಆಯ್ತು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತಿಲ್ಲ ಇವ್ರಿಗೆ. ನಿಮ್ಮ ಶಾಸಕರು ಅದೇ ಸಮುದಾಯಕ್ಕೆ ಸೇರಿದಂತವ್ರು, ದಲಿತ ಸಮುದಾಯಕ್ಕೆ, ಅವ್ರಿಗಾದ್ರೂ ಬೇಡವಾ ಕಾಳಜಿ? ಹೌದು, ಅವ್ರಿಗೆ ಇರ್ಬೇಕಾಗಿತ್ತು. ಅವ್ರ ಮಾವನವರಾಗಿರ್ತಕ್ಕಂತ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರು 2008 ಶಾಸಕರಾಗಿದ್ರು. ಆಗ ಗುದ್ಲಿ ಪೂಜೆ ನೆರವೇರಿಸಿರೋದು. ಆದ್ರೆ 2008 ಗುದ್ಲಿ ಪೂಜೆ ನಡೆದಿರುವಂತದ್ದು 2022 ಆಗಿದೆ. ಸುಮಾರು 14 ವರ್ಷಗಳ ಕಾಲ ಒಂದು ಚಿಕ್ಕವಾದಂತ ಸಮುದಾಯವನ್ನ ನಿರ್ಮಿಸಕ್ಕೆ ಆಗದೇ ಇರತಕ್ಕಂತ ಈ ಜನಪ್ರತಿನಿಧಿಗಳು ನಮ್ಗೆ ಏಕ್ ಬೇಕು ಅಂತ ನಮ್ ಪ್ರಶ್ನೆ. ಅಲ್ಲ ಸರ್, ಯಾಕೆ ವಿಳಂಬ ಆಯ್ತು ಅಂತ ಅನ್ಸುತ್ತೆ ನಿಮ್ಗೆ? ಜನಪ್ರತಿನಿಧಿಗಳು ಎಲೆಕ್ಷನ್ ಟೈಮ್ ಅಲ್ಲಿ ತಮ್ಮ ಭರವಸೆಗಳನ್ನ ಕೊಟ್ಟಿರ್ತಾರೆ. ಅವರ ಅಳಿನಾಗಿರ್ತಕ್ಕಂತ ಈಗ ಶಾಸಕರಾಗಿರ್ತಕ್ಕಂತ ಹರ್ಷವರ್ಧನ್ ಅವರು ಕೂಡ ಅವ್ರಿಗೂ ಕೂಡ ಮನವಿನ ಮಾಡಿದೀವಿ ನಾವು. ಆದ್ರೆ ಅವರು ಇದುವರೆಗೆ ನಾವು ಭರವಸೆಗಳನ್ನ ಕೊಡ್ತಿದ್ದಾರೆ ಹೊರತು ಸಮುದಾಯ ಭವನ ಆಗ್ಲಿ, ನಮ್ಮೂರಿಗೆ ಪ್ರತ್ಯೇಕವಾದಂತ ಒಂದು ಸ್ಮಶಾನ ಕೊಡಿ ಅಂತ ಕೇಳಿದ್ವಿ, ಅದನ್ನು ಕೂಡ ಅವರು ಯಾವುದೇ ರೀತಿಯ ವ್ಯವಸ್ಥೆಯನ್ನ ಮಾಡಿಲ್ಲ. ಅದರಿಂದ ನಾವು ಕೋಪಗೊಂಡು ಈ ತರ ಮಾಡಬೇಕಾಗಿದೆ. ಮತದಾನವನ್ನ ಬಹಿಷ್ಕರಿಸ್ತೀವಿ, ಮತ್ತೆ ಅವರನ್ನ ಗೆರವ್ ಊರಿಗೆ ಬಂದಾಗ ಅವ್ರಿಗೆ ಗೆರವ್ ಹಾಕುವಂತ ಒಂದು ಸಂದರ್ಭವನ್ನ ನಾವು ಮಾಡ್ತೀವಿ. ಈ ಕೆಲಸ ಮೊದಲೇ ಮಾಡುವಂತ ಪ್ರಯತ್ನ ಆಗಿತ್ತ ತಮ್ಮಿಂದ ಏನಾದ್ರು? ಸರ್, ನಾವು 2008 ಇಲ್ಲಿ 2022 ಇಲ್ಲಿ ತನಕ ಕೂಡ ನಮ್ಮೂರಲ್ಲಿ ಅಂಬೇಡ್ಕರ್ ಭವನ ಮತ್ತೆ ಸ್ಮಶಾನ ಇಲ್ಲ ಅಂತ ಪದೇ ಪದೇ ಹಿಂದಿನ ಸಂಸದರಾದಂತ ಧ್ರುವ ನಾರಾಯಣ ಅವರ ಆಗಿರ್ಬೋದು, ಈಗಿನ ಸಂಸದ ಆಗಿರ್ತಕ್ಕಂತ ಶ್ರೀನಿವಾಸ ಪ್ರಸಾದ್ ಅವರಾಗಿರ್ಬೋದು, ಈಗಿನ ಶಾಸಕರಾಗಿರ್ತಕ್ಕಂತ ಹರ್ಷವರ್ಧನ್ ಅವರ ಆಗಿರ್ಬೋದು, ಎಲ್ರೂ ಕೂಡ ಅನೇಕ ಬಾರಿ ಮನವಿಯನ್ನ ಕೊಡ್ತಾ ಬಂದಿದೀವಿ. ಆದ್ರೆ ಇವರು ನಮ್ಗೆ ಓದೋದಾಗೆಲ್ಲ ಭರವಸೆಗಳನ್ನ ಹೇಳ್ತಾರೆ, ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಹೊರತು
ಭವನ ಕಟ್ಟಡ ಕಾಮಗಾರಿಯನ್ನು ಪೂರ್ಣಗೊಳಿಸದೆ ಅದು ಕಳಪೆ ಕಾಮಗಾರಿ ಮಾಡಿ ಈ ಒಂದು ಆಳು ಕೊಂಪೆಯಾಗಿ ನಿಂತಿದೆ. ಈಗ ಅದು ಪಾಳು ಬಿದ್ದಿದೆ. ನಿಜ ನಿಜ ನೋಡ್ತಾ ಇದೀವಿ, ನೋಡ್ತಾ ಇದೀವಿ, ಗೊತ್ತಾಗ್ತಿದೆ ಇದಾಗಿದೆ. ಅದಕ್ಕೆ ನಾವು ಈ ಒಂದು ರೀತಿ ತೀರ್ಮಾನ ತಗೊಂಡಿದೀವಿ. ಅವ್ರನ್ನ ಊರಿಂದ ಬಹಿಷ್ಕಾರ ಆಗ್ತೇವೆ. ಮೂರು ಮತಕ್ಕೆಳಕ್ ಬಂದಂತ ಸಂದರ್ಭದಲ್ಲಿ ಮತ್ತೆ ಕಪ್ಪು ಓಟವನ್ನ ಪ್ರದರ್ಶನ ಮಾಡ್ತೇವೆ. ಬಟ್ ಎಲ್ಲೊಂದ್ ಕಡೆ ಇದು ಅಂಬೇಡ್ಕರ್ ಅವ್ರಿಗೆ ಮಾಡ್ತಿರುವಂತಹ ಅವಮಾನ ಅಪಮಾನ ಅಂತ ಅನಿಸ್ತಿಲ್ವ ನಿಮ್ಗೆ? ನೋಡಿ, ನಿನ್ನೆ ತಾನೇ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅವರು ಪರಿನಿರ್ವಾಣ ದಿನವಾಗಿದೆ. ಬರೀ ಅಂಬೇಡ್ಕರ್ ಪ್ರತಿಪಾಲನೆ ಮಾಡ್ಕೊಂಡು ಅಲ್ಲಿಗೆ ಮಾಲೆ ಹಾಕ ಕೆಲಸಗಳನ್ನ ಮಾಡ್ತಾರೆ ಹೊರತು ಅವ್ರು ಏನ್ ಕನಸುಗಳನ್ನ ಕಟ್ಕೊಂಡಿದ್ರು ಅದನ್ನ ಈಡೇರಿಸತಕ್ಕಂತ ರೀತಿಲಿ ಈ ಜನಪ್ರತಿನಿಧಿಗಳು ಸಾಧ್ಯ ಆಗ್ತಿಲ್ಲ ಇವರಲ್ಲಿ. ನಿಜ ನಿಜ ಪ್ರತಾಪ್ ಅವ್ರೀಗ ಟಿವಿ ಫೈವ್ ಕೂಡ ಅದನ್ನ ವಿಸ್ತೃತವಾಗಿ ಸುದ್ದಿ ನಾವು ಬಿತ್ತರಿಸ್ತಾ ಇದ್ದೀವಿ. ಸಂಬಂಧಪಟ್ಟರಿಗೆ ನಾವು ಖಂಡಿತವಾಗ್ಲೂ ಗಮನಕ್ಕೆ ತರ್ತೀವಿ. ತಮಗೆ ಧನ್ಯವಾದಗಳು ಸರ್. ನಮ್ಮ ಮನವಿಗೆ ಸ್ಪಂದಿಸಿ ನಮಗೆ ಕರೆ ಮಾಡಿ ಈ ಒಳ್ಳೆ ಕೆಲಸ ಮಾಡ್ತಿರ್ತಕ್ಕಂಥ ತಮಗೆ ಟಿವಿ ಫೈವ್ಗೆ ನಾವು ಕೃತಜ್ಞರಾಗಿರ್ತೀವಿ. ನಿಜ ನಿಜ ಸರ್. ಸರ್, ಈಗ ಪ್ರಸ್ತುತ ಏನಾಗಬೇಕು ಇಲ್ಲಿ ಆ್ಯಕ್ಚುಲಿ? ಈಗ ಅಂದರೆ ಕಂಪ್ಲೀಟ್ ಆಗಿ ಕಾಮಗಾರಿ ಮುಗಿಬೇಕಂದ್ರೆ ಈಗ ಏನು ವರ್ಕ್ ಆಗಬೇಕು ಸರ್? ಕಳಪೆ ಕಾಮಗಾರಿಯಾಗಿ ಪಾಳು ಬಿದ್ದಿದೆ ಅದು, ಅದನ್ನ ಡೆಮಾಲಿಷ್ ಮಾಡಬೇಕು. ಡೆಮಾಲಿಷ್ ಮಾಡಿ ಈಗ ಏನು ಮುಂದೆ ಇನ್ನು ಆರು ತಿಂಗಳಿದೆ, ಆರು ತಿಂಗಳ ಒಳಗಡೆ ಅವ್ರೇನಾದ್ರು ನಮ್ಮ ಗ್ರಾಮಕ್ಕೆ 14 ವರ್ಷ ಆಗಿದೆ. ಇನ್ನು ಆರು ತಿಂಗಳಲ್ಲಿ ನಮ್ಮ ಗ್ರಾಮಕ್ಕೆ ಒಂದು ಅಂಬೇಡ್ಕರ್ ಭವನ ಮತ್ತೆ ಸಾರ್ವಜನಿಕ ಸ್ಮಶಾನ ಎರಡನ್ನು ಒದಗಿಸ್ಕೊಟ್ರೆ ನಾವು ಖಂಡಿತ ಅವ್ರಿಗೆ ಬೆಂಬಲಿಸ್ತೇವೆ, ಮತ್ತೆ ಅವ್ರ ಪರವಾಗಿ ಇರ್ತೇವೆ ಅನ್ನೋದನ್ನ ಕೂಡ ಹೇಳಿ. ಯಾರೇ ಆಗ್ಲಿ, ಇವ್ರು ಕಾಂಗ್ರೆಸ್ ಆಗ್ಲಿ, ಜೆಡಿಎಸ್ ಆಗ್ಲಿ, ಬಿಜೆಪಿ ಆಗ್ಲಿ, ಯಾರ್ಯಾರು ಒಳ್ಳೆ ಕೆಲಸ ಮಾಡೋರ್ಗೆ ನಾವು ಬೆಂಬಲಿಸಬೇಕಿದ್ದು ನಮ್ ಕರ್ತವ್ಯ. ಯಾರು ಒಳ್ಳೆ ಈಗ ಅಲ್ಲಿ ಬಿಜೆಪಿ ಶಾಸಕರಿದ್ರೆ ಅವರು ನಮ್ಗೆ ಕರೆಕ್ಟ್ ಆಗಿ ಸ್ಪಂದಿಸಿದ್ರೆ ಅವ್ರಿಗೆ ನಾವು ಒಳ್ಳೆ ರೀತಿ ಸ್ಪಂದಿಸ ಕೆಲಸವನ್ನು ನಾವು ಮಾಡ್ತೀವಿ. ನಿಜ. ಬಟ್ ಈಗ 2018 ನಾವು ತಪ್ಪು ಮಾಡಿದ್ವಿ ಅಂತ ಅನಿಸ್ತಾ ಇದ್ದೀವಿ ತಮಗೆ ಇವೆಲ್ಲ ನೋಡ್ತಾ ಇದ್ರೆ? ಈಗ ಖಂಡಿತ ಸರ್, ಇವೆಲ್ಲ ನೋಡ್ತಾ ಇದ್ರೆ ಈಗ ಇದೊಂದೇ ಅಲ್ಲ, ಅನೇಕ ಈಗ SC ST ಸ್ಕಾಲರ್ಶಿಪ್ ಗಳನ್ನ ನಿಲ್ಸಿದ್ದಾರೆ. ಹೌದು, SC ST ಮಕ್ಕಳ ಸ್ಕಾಲರ್ಶಿಪ್ ಗಳನ್ನ ನಿಲ್ಸಿದ್ದಾರೆ, PhD ವಿದ್ಯಾರ್ಥಿಗಳ ಫೆಲೋಶಿಪ್ ಗಳನ್ನ ನಿಲ್ಸಿದ್ದಾರೆ. ಇದನ್ನೆಲ್ಲ ನಾವು ಪ್ರತಿಭಟಿಸ್ತಾನೆ ಬಂದಿದ್ದೀವಿ. ಅದ್ರಲ್ಲಿ ನಮ್ಮೂರಲ್ಲಿ ಈ ತರ ಆಗಿರೋದು ಅದೇ 14 ವರ್ಷಗಳಿಂದ ನಾವು ನೋಡ್ತಾ ಬಂದ್ವಿ. ಇವತ್ ಮಾಡ್ತಾರೆ, ನಾಳೆ ಮಾಡ್ತಾರೆ, ನಾಳೆ ಮಾಡ್ತಾರೆ ಅಂತ ನೋಡ್ತಾ ಬಂದಿದ್ದೀವಿ. ಆದ್ರೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ನಮ್ಮ ಧ್ವನಿಗೆ, ನಮ್ಮ ಮನವಿಗೆ. ನಿಜ ನಿಜ. ಅಲ್ಲ, ಮತ್ತೆ ಇವರು ಮಾತೆತ್ತಿದ್ರೆ ಭಾಷಣದಲ್ಲಿ ಅಂಬೇಡ್ಕರ್ ತತ್ವ ಸಿದ್ಧಾಂತ ದಲಿತ ಪರ ಅಂತ ಮತ್ತೆ ಕೊಚ್ಕೊಳ್ತಾರಲ್ಲ ಸರ್, ಇವರು ಕೊಚ್ಕೊಳ್ತಾರೆ, ಏನ್ ಮಾಡೋದು? ಅವರ ಬರೀ ಭಾಷಣದಲ್ಲಿ ಅವರ ವ್ಯಕ್ತಪಡಿಸ್ಬಿಟ್ರೆ ಬಾಬಾ ಸಾಹೇಬ್ರ ಆಶಯಗಳನ್ನ ಕರೆಕ್ಟ್ ಕೆಲಸ ಮಾಡೋರು ಯಾರು? ನಿಜ ನಿಜ. ಬಾಬಾ ಸಾಹೇಬ್ರು ಕೆಲಸ ಮಾಡಿ ಅಂತ ಹೇಳಿದ್ದು, ಬಾಬಾ ಸಾಹೇಬ್ರ ಆಶಯಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಇವ್ರು ಕೆಲಸ ಮಾಡ್ಬೇಕು. ಹೌದು ಹೌದು. ತಮ್ಮ ಮನೆ ಮಂದಿ ತಮ್ಗಳಿಗೋಸ್ಕರ, ತಮ್ಮ ಏಳಿಗೆಗೋಸ್ಕರ ಇವ್ರು ದುಡಿದ್ರೆ ಏನ್ ಪ್ರಯೋಜನ? ನಿಜ ನಿಜ ನಿಜ. ಅಲ್ಲ, ಬಟ್ ಯಾಕೆ ಚಿಕ್ಕಕೌಲಂದೆ ಗ್ರಾಮಸ್ಥರು ಅಂದ್ರೆ ಈ ವಿಚಾರದಲ್ಲಿ, ಈಗ ಅಭಿವೃದ್ಧಿ ವಿಚಾರ, ಅಂಬೇಡ್ಕರ್ ಭವನ ನಿರ್ಮಾಣ ಆಗಿರ್ಬೋದು, ಯಾಕೆ ಹಾಗಾದ್ರೆ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಸರ್? ಯಾಕೋ ಗೊತ್ತಿಲ್ಲ, ನಮ್ಮ ಬಗ್ಗೆ ಅವ್ರಿಗೆ ಅಸಡ್ಡೆ ಇರ್ಬೋದು, ಅಥವಾ ನಾವು ಮತ ಹಾಕಲ್ಲ ಅಂತ ಅವ್ರಿಗೆ ಬೇಸರ ಇರ್ಬೋದು. ನಾವು ಅವ್ರಿಗೆ ಮತದಾನ ಮಾಡೋ ಸಂದರ್ಭದಲ್ಲಿ ನಾವು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದೀವಿ, ಹಲವಾರು ಬಾರಿ ಮನವಿ ಕೂಡ ಸಲ್ಲಿಸಿದೀವಿ. ಯಾರು ಕೂಡ ಸ್ಪಂದಿಸ್ತೆ ಹೋದ್ರೆ, ನಮ್ದೊಂದು ಚಿಕ್ಕ ಗ್ರಾಮ ಸರ್, ಇವ್ರು ಮೇ ಬಿ ನನಗನ್ಸುತ್ತೆ ಚಿಕ್ಕ ಗ್ರಾಮ ಆಗಿರೋದಕ್ಕೆ ಇವರು ಸ್ಪಂದಿಸ್ತಾ ಇಲ್ಲ. ದೊಡ್ಡ ದೊಡ್ಡ ಗ್ರಾಮಗಳಿಗೆ ಮಾತ್ರ ತಮ್ಗೆ ಯಾವ್ದು ಊರುಗಳಲ್ಲಿ ಮತಗಳನ್ನ ಜಾಸ್ತಿ ಕೊಡ್ತಾರೆ ಅದಕ್ಕೆ ಮಾತ್ರ ಇವರು ಸ್ಪಂದಿಸುವಂತ ರೀತಿ ಕೆಲಸ ಮಾಡ್ಬೋದೇನೋ. ನಿಜ ನಿಜ. ಹಂಗೆ ಅನುಮಾನ ಬರ್ತಾ ಇದೆ ಈಗ. ಹೌದು, ಹಂಗೆ ಅನುಮಾನ ಸರ್. ಯಾಕೆಂದ್ರೆ 14 ವರ್ಷ ಆಗಿದೆ, 14 ವರ್ಷದಲ್ಲಿ ಎಲ್ಲರೂ ಬಂದು ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದರೆ ಅದರಿಂದ ಈ ತರ ಮಾಡ್ಬೇಕಾಗಿದೆ ಅಷ್ಟೇ. ಇವ್ರಿಗೆ ಕನ್ಸರ್ನ್ ಇದ್ರೆ ಮಾಡೋರು, 2008 ಮುಗಿಸ್ಬೇಕಿತ್ತು ಇವರು. ಅಲ್ಲ, ಈಗ ಓಕೆ, ಈಗ ನೆಕ್ಸ್ಟ್ ಹರ್ಷವರ್ಧನ್ ಅವ್ರು ಬರ್ತಾರೆ ಮತ ಕೇಳಲಿಕ್ಕೆ, ಆಯ್ತು ನಾನು ಮಾಡ್ಕೊಡ್ತೀನಿ ಅಂದ್ರೆ ಆಮೇಲೆ ಆಮೇಲೆ ನೀವು ವಾಪಸ್ ನಿರ್ಧಾರ ವಾಪಸ್ ತೆಗೆದುಕೊಳ್ತೀರಾ ಹಂಗೆ? ಸರ್, ನಿರ್ಧಾರ ಮಾಡ್ಬೇಕು, ಮಾಡಾದ್ರೆ ನಿರ್ಧಾರ ವಾಪಸ್, ಮಾಡಿದ್ರೆ ನಿರ್ಧಾರ ವಾಪಸ್ ತಗೋದು, ಸುಮ್ನೆ ಭರವಸೆ ಕೊಟ್ಟು ಅಲ್ಲ. ಹೌದು, ಅದೇ ಕೇಳ್ತಾ ಇದ್ದೇನೆ ಸರ್. ಭರವಸೆ ಕೊಟ್ರೆ ಮತ್ತೆ ಆಮೇಲೆ ಅಲ್ಲಿ ಯಾಮಾರಬಾರ್ದು ಅಂತ? ಇಲ್ಲ ಇಲ್ಲ, ಖಂಡಿತ ಯಾಮಾರಲ್ಲ ಸರ್. ಭರವಸೆಗಳನ್ನ ಕೇಳಿ ಕೇಳಿ ನಮಗೂ ಸಾಕಾಗಿದೆ. ಖಂಡಿತ ಖಂಡಿತ, ಅವ್ರನ್ನ ಗೆರವಾಗ್ತೀವಿ, ಕಪ್ಪು ಬಾವುಟನ ಪ್ರದರ್ಶನ ಮಾಡ್ತೀವಿ. ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರತಾಪ್ ಅವರು ಮಾತಾಡೋದಕ್ಕೆ. ಸುರೇಶ್ ಅವರು ಇದ್ದಾರೆ, ಇನ್ನೊಬ್ರು ಗ್ರಾಮಸ್ಥರು. ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನೋಡಿ, 14 ವರ್ಷ ಆಯ್ತು ಒಂದು ಒಂದು ಭವನ ನಿರ್ಮಾಣ ಮಾಡ್ಕೊಡೋಕೆ ಆಗ್ತಾ ಇಲ್ಲ ಇವರಿಗೆ. ಮಾತೆತ್ತಿದ್ರೆ ಅಂಬೇಡ್ಕರ್ ಪರವಾಗಿ ಮಾತಾಡ್ತಾರೆ, ದಲಿತರ ಪರವಾಗಿ ನಾವಿದ್ದೀವಿ ಅಂತ ಹೇಳ್ತಾರೆ. ಇದೇನಾ ಹಾಗಾದ್ರೆ ಇವರ ಒಂದು ಇಚ್ಛಾಶಕ್ತಿ? ಎಲ್ಲ ಬರೀ ಮಾತಿಗಷ್ಟೇ ಸರ್, ಏನು ಕೆಲಸ ಮಾಡೋದು ಸರ್? ಮಾತಲ್ಲಿ ಹೇಳ್ತಾರೆ ಸರ್ ಅಂಬೇಡ್ಕರ್ ಬಗ್ಗೆ. ಕರೆಕ್ಟು.
ಮಾತಲ್ಲಿ ಏನು ಪ್ರಯೋಜನ ಇಲ್ಲ ಸರ್, ಮಾತಾಡೋದಲ್ಲ, ಸೈಲೆಂಟ್ ಆಗಿ ಮಾಡೋನೇ ಕೆಲಸಗಾರ. ನಿಜ ನಿಜ. 5 ವರ್ಷ ಆಯ್ತು ಸರ್ ಅವರು ಚುನಾವಣೆಯಲ್ಲಿ ಚುನಾವಣೆ ನಿಲ್ಲಕ್ ಬಂದಿದಾಗ ಹರ್ಷವರ್ಧನ್ ಸಾಹೇಬ್ರು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿದಾಗ ನಾವೆಲ್ಲ ಗ್ರಾಮಸ್ಥರು ಹುಡುಗರು ಎಲ್ಲಾ ಸೇರಿ ಅವ್ರನ್ನ ಅದೇ ಸಮುದಾಯ ಭವನದ ಒಳಗಡೆ ಕೂರಿಸಿ ನಮ್ಮ ಪರಿಸ್ಥಿತಿ ಹಿಂಗಾಗಿದೆ, ಇದನ್ನ ನಿಮ್ಮ ಮಾವ ಅವರು ಮಾಡಿರೋ ರೀತಿ ಇದು, ಮಾದೇವ್ ಪ್ರಸಾದ್ ಅವರು, ಶ್ರೀನಿವಾಸ್ ಪ್ರಸಾದ್ ಅವರು, ಹೌದು ಹೌದು, ಅವರು ಮಾಡಿ ಈ ತರ ಅವರು ಅವರ ಅನುದಾನದಲ್ಲಿ ಆಗ್ಬೇಕಾಗಿದ್ದು ಇದು ಈ ರೀತಿಯಾಗಿ ನಿಂತಿದೆ. ಇವಾಗ ನೀವು ಬಂದಿದ್ದೀರಾ, ನೀವೇನ್ ಮಾಡ್ತಿರೋ ಅಂತ ಗೊತ್ತಿಲ್ಲ. ನಿಮ್ಮ ಮೇಲೆ ಭರವಸೆ ಇಟ್ಟು ನಾವು ನಿಮ್ಗೆ ಮತ ಹಾಕಿ ನಿಮ್ಗೆ ಗೆಲ್ಸಿ ನೀವು ನಮ್ಗೆ ಈ ಕಾರ್ಯನ ಮಾಡ್ಕೊಡ್ತೀರಾ ಅಂತ ಅನ್ಬಿಟ್ಟು ನಿಮ್ ನಂಬಿದೀವಿ ಅಂತ ಅವ್ರಿಗೆ ಮನವಿ ಮಾಡಿ ಅವ್ರಿಗೆ ಗೋಗರ್ದು ಕೇಳ್ಕೊಂಡಿದ್ವಿ. ನಿಮ್ಗೆ 6 ತಿಂಗಳಲ್ಲಿ ನಾವು ಕ್ಲಿಯರ್ ಮಾಡ್ಕೊಡ್ತೀನಿ ಇದನ್ನ ಅಂತ ಅವ್ರು ಭರವಸೆ ಕೊಟ್ಟು 5 ವರ್ಷ ಆಗ್ತಾ ಬರ್ತಾ ಇದೆ ಇವಾಗ ಈ ಚುನಾವಣೆಗೆ. ಅಲ್ಲ ಸಿಗ ಒಂದು ದಿನಾನು ಗ್ರಾಮಕ್ಕೆ ಭೇಟಿ ನೀಡಿದ ಸರ್ ಅವರು. ಹೌದು, ಬಟ್ ಈಗ ಅವರು ಕೂಡ ಅದು ಎಸ್ ಸಿ ಮೀಸಲು ಕ್ಷೇತ್ರ ಅಲ್ವಾ, ದಲಿತ ಸಮುದಾಯಕ್ಕೆ ಸೇರಿದಂಥವ್ರು. ಬಟ್ ಆ ಜನಪರ ಸಮುದಾಯದ ಬಗ್ಗೆ ಕಾಳಜಿ ಇಲ್ಲ ಅಂತ ಅನಿಸ್ತಾ ಇದೆ, ಕೇವಲ ಹೆಸರಿಗಷ್ಟನ್ನ ಹಾಕಿದ್ರು ಅವ್ರದ್ದು. ಹೌದು ಸರ್, ಅವರು ಜನಪರ ಇಲ್ಲ ಸರ್, ಗ್ರಾಮಕ್ಕೆ ಭೇಟಿನೇ ನೀಡಿಲ್ಲ ಸರ್ ಒಂದಿನ, ನಮ್ಮ ಗ್ರಾಮ ಹೆಂಗಿದೆ ಅಂತ ನೋಡಿಲ್ಲ ಅವರು. ಅವ್ರಿಗೆ ಅದಕ್ಕೆ ಈ ಸರಿ ಚುನಾವಣೆಗೆ ಮತ ಕೇಳಕ್ ಬಂದ್ರೆ ನಾವು ಯಾರು ಮತ ನಮ್ ಗ್ರಾಮದಲ್ಲಿ ಯಾರಿಗೂ ಮತ ಹಾಕಕ್ ನಾವು ಬಿಡಲ್ಲ, ನಾವು ಹಾಕೋದು ಇಲ್ಲ. ಅವ್ರಿಗೆ ಕಪ್ಪು ಬಾರ್ಡ ತೋರಿಸಿ ಅವ್ರ ಮುಖಕ್ಕೆ ಮಸಿ ಬಳಿಯಕ್ಕೂ ನಾವು ರೆಡಿ ಇದೀವಿ ಸರ್. ಈಗ ಕರೆಕ್ಟ್ ಕರೆಕ್ಟ್, ಬಹಳ ನೋವಾಗ್ತಿದೆ, ಬಹಳ ನೋವಾಗ್ತಿದೆ. ಯಾಕಂತಂದ್ರೆ ಇವರು ಸಂವಿಧಾನದ ಹೆಸರು ಮೇಲೆ, ಅಂಬೇಡ್ಕರ್ ಹೆಸರು ಮೇಲೆ ಪ್ರಚಾರ ಗಿಟ್ಟಿಸ್ಕೊಳ್ಳೋದು, ದಲಿತ ಓಟ್ಗಳನ್ನ ಪಡೆದುಕೊಳ್ಳೋದು ಕೆಲಸ ಮಾಡ್ತಾರೆ, ಬಟ್ ಕೆಲಸ ಮಾಡಕ್ ಆಗಲ್ಲ ಇವ್ರಿಗೆ. ಇಲ್ಲ ಸರ್ ಮಾಡಿಲ್ಲ, ಅವ್ರು ಏನ್ ಕೆಲಸ ಮಾಡಲ್ಲ, ಅವ್ರು ಸುಮ್ನೆ ಅದೆಲ್ಲ ನಮ್ಗೆ ಆಶ್ವಾಸನೆ ಕೊಟ್ಟು ನಮ್ಗೆ ಮೋಸ ಮಾಡ್ತಾ ಇದಾರೆ ನಮ್ಗೆಲ್ಲ. ನಿಜ ನಿಜ. ಬಟ್ ಈಗ ಅಂದ್ರೆ ಚುನಾವಣಾ ಬಹಿಷ್ಕಾರದ ಮೂಲಕ ಪಾಠ ಕಲಿಸ್ತಾರ ಹೇಗೆ? ಹೌದು ಸರ್, ಈ ಸರಿ ಚುನಾವಣೆ ನಾವು ಮತ ನೀಡಲ್ಲ ಯಾರುವೆ ನಮ್ಮ ಗ್ರಾಮಸ್ಥರು. ಅವ್ರಿಗೆ ಬಹಿಷ್ಕಾರ ಹಾಕಿ ಅವ್ರಿಗೆ ಇದೊಂದು ಪಾಠ ಕಲಿಸಲೇಬೇಕು, ನಾವು ಎಲ್ಲ ತೀರ್ಮಾನ ತಗೊಂಡಿದೀವಿ ಇದನ್ನ. ನಿಜ 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 ನಿಜ. ಬಟ್ ಈಗ ಅಲ್ಲಿ ಅಂಬೇಡ್ಕರ್ ಭವನ ನಾವು ನೋಡ್ತಾ ಇದೀವಿ ಸರ್, ಗಿಡಗಂಟೆ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ ಎಲ್ಲ, ಅದು ಬೀಳೋ ತರ ಇದೆ. ಅದನ್ನ ಕೆಡವಿ ಮತ್ತೆ ವಾಪಸ್ ಹೊಸದ್ ನಿರ್ಮಾಣ ಮಾಡ್ಕೊಡ್ಬೇಕಾ ಅಥವಾ ಇರೋದನ್ನ ಹೇಗೆ ದುರಸ್ತಿ ಮಾಡ್ಬೇಕಾ ಸರ್? ಅದು ಬಿದೋಗುತ್ತೆ ಸರ್, ಅದು ಎಲ್ಲ ಓಟಿಗೆ ನಾನು ಸರ್, ನಾನು ಗಾರೆ ಕೆಲಸ ಮಾಡೋನು ನಾನು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದ್ರ ಬಗ್ಗೆ ಏನಾಗಿದೆ ಅನ್ನೋದು ನನಗೂ ಗೊತ್ತು. ಅದು ಆಲ್ರೆಡಿ ನೀರೆಲ್ಲ ಕುಡ್ಕೊಂಡದು, ಎಲ್ಲ ಕ್ರ್ಯಾಕ್ ಹೊಡೆದು ಎಲ್ಲ ಒಟ್ಟೋಗಿದೆ ಅದು. ಸುರೇಶ್ ಅವರೇ, ಕೊನೆಯದಾಗಿ TV5 ಕೂಡ ನಿಮ್ ಜೊತೆಗಿದೆ, ನಿಮ್ ಸಮಸ್ಯೆ ಬಗ್ಗೆ ನಾವು ಕೂಡ ಧ್ವನಿ ಎತ್ತಿದ್ದೇವೆ, ನಿರಂತರವಾಗಿ ಹೋರಾಟ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸುರೇಶ್ ಅವರೇ ಮಾತಾಡಿದ್ದಕ್ಕೆ. 14 ವರ್ಷ ಆಯಿತು, ಬಟ್ ಅದು ದೊಡ್ಡ ಮಳೆ ಬಂದರೆ ಸಾಕು ಬೀಳುವಂತಹ ಹಂತ ತಲುಪಿದೆ, ವಾಪಸ್ ನಮಗೆ ದುರಸ್ತಿ ಮಾಡಿಕೊಡ್ಬೇಕು ಅನ್ನುವಂಥ ಒತ್ತಾಯ ಗ್ರಾಮಸ್ಥರು. ನಂಜನಗೂಡಿನ ಚಿಕ್ಕ ಕೌಲಂದೆ ಗ್ರಾಮದಲ್ಲಿ ನಾವು ನೋಡ್ತಾ ಇದ್ದೀವಲ್ವಾ, ಗ್ರಾಮಸ್ಥರ ಆರೋಪ ಏನಾಗಿದೆ, ತಕ್ಕ ಪಾಠ ಕಲಿಸ್ತೀವಿ, ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೀವಿ, ಕಪ್ಪು ಮಸಿಯನ್ನು ಬೆಳೆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಅಷ್ಟು ಜನ ರೋಸಿ ಹೋಗಿದ್ದಾರೆ ಇಲ್ಲಿ. ಯಾಕಂತ ಹೇಳಿದ್ರೆ ಇವರು ಮಾತೆತ್ತಿದ್ರೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಬೋಧನೆಗಳು ಪಾಠಗಳನ್ನು ಮಾಡ್ತಾರೆ, ಆದರೆ ಅವರದೇ ಒಂದು ಸಮುದಾಯ ಭವನ ನಿರ್ಮಾಣ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ, ಅದು ಇವತ್ತು ನಾಳೆ ಬೀಳೋ ಥರ ಇದೆ, ಅದನ್ನು ಕೆಡವಿ ವಾಪಸ್ ಹೊಸ ಕಟ್ಕೊಡ್ಬೇಕು ಅನ್ನುವಂಥ ಆಗ್ರಹ ಅವ್ರದ್ದು. 14 ವರ್ಷಗಳಿಂದ ಅದು ಗುಣಮಟ್ಟದ ಕಾಮಗಾರಿ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು, ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ನೀವು ಕೂಡ ಅನುದಾನವನ್ನು ಬಿಡುಗಡೆ ಮಾಡಲಾಗಿಲ್ಲ. ಅಧಿಕಾರಿಗಳು ಕೂಡ ಅಷ್ಟೇ ಜಾಣ ಕುರುಡರಾಗಿದ್ದಾರೆ, ಯಾಕಂದರೆ ಅವ್ರಿಗೆ MLA ಹೆಂಗೆ ಹೇಳ್ತಾರೋ ಹಂಗೆ ಹೇಳ್ತಾರೆ ಅವರು. ಅಲ್ಲಿ ಅನುದಾನ ಬಂದರೆ ಇವ್ರು ಮಾಡ್ತಾರೆ, ಅವರು ಕೂಡ ಅಸಹಾಯಕರು. ಶ್ರೀನಿವಾಸ್ ಪ್ರಸಾದ್ ಅವರು, ಶ್ರೀನಿವಾಸ್ ಪ್ರಸಾದ್ ಅವರು ಇದಾರಲ್ವಾ, ಈಗ MP ಇದಾರಲ್ಲ ಚಾಮರಾಜನಗರ, ಲೋಕಸಭಾ ಸದಸ್ಯ ಇದಾರಲ್ವಾ, ಅವರು ಅವ್ರ ಹಿಂದೆ ಶಾಸಕರಾಗಿದ್ದರು ಇಲ್ಲಿ. ಈಗ ಅವ್ರ ಅಳಿಯ ಯಾರು, ಹರ್ಷವರ್ಧನ್ BJP ಅವರು. ಮಾಡ್ಬೋದಾಗಿತ್ತಲ್ವಾ, ಅವರು ಇಚ್ಛಾಶಕ್ತಿ ತೋರಿಸಲಿಲ್ಲ, ಒಂದು ಸಣ್ಣ ಗ್ರಾಮ ಅಂತೇಳಿ ಇದನ್ನು ನಿರ್ಲಕ್ಷ್ಯವನ್ನು ಮಾಡ್ತಾ ಬಂದಿದ್ದಾರೆ. ಪರಿಸ್ಥಿತಿ ಹಾಗಿಲ್ಲ, ಈಗ ಜನ ಬದಲಾಗಿದ್ದಾರೆ, ಪಾಠ ಕಲಿಸ್ತಾರೆ ಖಂಡಿತವಾಗ್ಲೂ. ಹರ್ಷವರ್ಧನ್ ಅವರೇ, ನಿಮ್ಮ ಗಮನಕ್ಕೆ ಇದು ಬಂದಿರಬಹುದು, ಬಂದಿರುತ್ತೆ ಆಲ್ರೆಡಿ. ಹಾಗಾಗಿ ಆ ಗ್ರಾಮಸ್ಥರಿಗೆ ಭರವಸೆ ಕೊಡಿ, ಆ ಗ್ರಾಮಕ್ಕೆ ಹೋಗಿ ಏನು ಸಮಸ್ಯೆ ಇದೆಯೋ ಅಂಬೇಡ್ಕರ್ ಭವನವನ್ನು, ನಿಮಗೆ ಸ್ವಲ್ಪನಾದರೂ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ನೆನಪಿದ್ದರೆ, ನೀವು ಅವ್ರ ಹೆಸರ ಮೇಲೆ ಪ್ರಮಾಣೋಚನ ಸ್ವೀಕಾರವನ್ನು ಮಾಡಿದರೆ, ದಲಿತ ಪರ ಕಾಳಜಿ ಇದ್ದರೆ ನಿಮಗೆ, ಅಂದರೆ ಅಲ್ಲಿ ಇರುವಂಥ ಸಮುದಾಯ ಜನರ ಮೇಲೆ ಅಂಬೇಡ್ಕರ್ ಭವನವನ್ನು ಹೊಸದಾಗಿ ನಿರ್ಮಾಣ ಮಾಡಿಕೊಡಿ. ಅದೇನು 100 ಕೋಟಿ ಖರ್ಚೇನಿಲ್ಲ, 1 ಕೋಟಿ ಒಳಗಡೆ ಹೆಂಗೆ ನಿರ್ಮಾಣ ಆಗುತ್ತೆ ಅಂತಂದರೆ ಅಂಬೇಡ್ಕರ್ ಭವನ ಜಗಮಗಿಸುತ್ತೆ. ಹಾಗಾಗಿ ನಿಮಗೆ ಅವರೇನು ಒತ್ತಾಯವನ್ನು ಮಾಡ್ತಾ ಇಲ್ಲ, ಅಂದರೆ ಬೇರೆ ಜಾಗ ನೋಡಿಕೊಂಡು ಇರುವಂಥ ಜಾಗದಲ್ಲೇ ಒಂದು ಚಿಕ್ಕದಾದರೂ ಕೂಡ ಒಂದು ಸಮುದಾಯ ಭವನವನ್ನು ಕೇಳ್ತಾ ಇದ್ದಾರೆ. ನಿಮ್ಮ ಮನೆಯಿಂದ ತಂದುಕೊಡಿ ಅಂತ ಕೇಳ್ತಾ ಇಲ್ಲ, ನಿಮ್ಮ ಜೇಬಿಂದ ಹಾಕಿ ಅಂತ ಹೇಳ್ತಾ ಇಲ್ಲ, ಸರ್ಕಾರದಿಂದ ಅನುದಾನ ಅಂತ ಬರುತ್ತೆ. ಅಂಬೇಡ್ಕರ್ ಸಮುದಾಯ ಭವನಗಳಿಗೆ 1 ಕೋಟಿ, ದಲಿತರಿಗೆ 1 ಕೋಟಿ, SC ಜನಾಂಗದವರಿಗೆ 1 ಕೋಟಿ ಅಂತೇಳಿ. ಅಂದರೆ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣಕ್ಕೇ ಒಂದು ಅನುದಾನವನ್ನು ಮೀಸಲಿಡ್ತಾರೆ.
ಅದರಲ್ಲಿ ಸಂಬಂಧಪಟ್ಟಂತಹ ಸಚಿವರ ಗಮನಕ್ಕೆ ತಂದು ನೀವು ಅದನ್ನು ಅನುದಾನವನ್ನು ಮಾಡಿಸಿ. ಇಲ್ಲದಿದ್ದರೆ ಖಂಡಿತವಾಗ್ಲೂ ನಿಮಗೆ 23 ಚುನಾವಣೆಯಲ್ಲಿ ಜನ ತಕ್ಕ ಪಾಠ ಕಲಿಸ್ತಾರೆ. ಜನ ಈಗ ಬುದ್ಧಿವಂತರಾಗಿದ್ದಾರೆ. ನೀವು ಹೇಳೋದಕ್ಕೆಲ್ಲ ತಲೆ ಆಡಿಸಿದ್ರೆ ಅವಾಗೆಲ್ಲ 14 ವರ್ಷ ಆಯಿತು ಅಂತಂದರೆ ಇನ್ನು ಪ್ರಶ್ನೆ ಮಾಡಿದ್ರೆ ಸುಮ್ಮನೆ ಕೂರೋಕ್ಕಾಗತ್ತೇನ್ರಿ? 2 ವರ್ಷ 3 ವರ್ಷ ಆಗಿದ್ದರೆ ನಿರ್ಲಕ್ಷ್ಯ ಬಿಡಪ್ಪ ಇವ್ರದು, ಈಗ ನಾಳೆ ಎಚ್ಚೆತ್ಕೊಳ್ಬೋದು ಅಂತ ನಾವು ಅಂದ್ಕೊಳ್ತಾ ಇದ್ವಿ. ನೀವು 2008 ಶುರು ಮಾಡಿದ್ದು ಅದಿನ್ನೂ ಕೂಡ ಜನರ ಪ್ರಯೋಜನಕ್ಕೆ ಬರ್ತಾ ಇಲ್ಲ, ಉಪಯೋಗಕ್ಕೆ ಬರ್ತಾ ಇಲ್ಲ ಅಂಥೇಳಿ ಇದೇ ಅಂಬೇಡ್ಕರ್ ಭವನದಲ್ಲಿ ನಿಮ್ಮನ್ನು ಸನ್ಮಾನ ಮಾಡಿದ್ದಾರೆ ಆ ಊರಿನವರು. ಮರೆತು ಬಿಟ್ರೆ ಅದನ್ನು ನೀವು ಹೇಳಿ ಹೋಗಿದ್ದೀರಿ ಅವ್ರಿಗೆ. ಆದಷ್ಟು ಬೇಗ ನಾನು ಇದಕ್ಕೆ ಹಣ ಮಂಜೂರು ಮಾಡಿಸಿ ನಾನು ಗ್ರ್ಯಾಂಟನ್ನು ಒದಗಿಸ್ಕೊಟ್ಟು ಅಂಬೇಡ್ಕರ್ ಭವನವನ್ನು ನಿರ್ಮಿಸಿಕೊಡ್ತೀನಿ ಅಂತ ಎಲ್ಲ ಮರೆತು ಬಿಟ್ರೆ ಹಾಗಾದ್ರೆ ನಿಮ್ಮದು ಸರ್ಕಾರ ಇದೆ ರೀ, ನಿಮ್ಮ ಗೌರ್ಮೆಂಟ್ ಇದೆ ಅಲ್ವಾ? ಇಲ್ಲ ಬಿಡಪ್ಪ, ಬೇರೆ ಪಕ್ಷದವ್ರು ಇದ್ದಾರೆ, ಅಲ್ಲಿ ಅವ್ರಿಗೇನಾದರೂ ರಾಜಕೀಯ ಮಾಡ್ತಿರ್ಬೋದು ಅಂತ ನಾವು ಅಂದ್ಕೊಳ್ತಾ ಇದ್ವಿ. ನಿಮ್ಮ ಪಕ್ಷದವ್ರು ಇದ್ದಾರೆ, ನಿಮ್ಮ ಮಾವನವರು ಇದ್ದಾರೆ, ಶ್ರೀನಿವಾಸ ಪ್ರಸಾದ್ ಅವರು MP ಇದ್ದಾರೆ, ಮಾಡ್ಬೋದಲ್ವಾ? ಬರೀ ಆ ಸಮುದಾಯದ ಓಟ್ಗಳು ಮಾತ್ರ ಬೇಕು ನಿಮಗೆ. ಅಂಬೇಡ್ಕರ್ ಅವ್ರ ಹೆಸರು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಳೋಕೆ ಮಾತ್ರ ಬೇಕು, ಫೋಟೋಗೆ ಪೋಸ್ ಕೊಡೋಕೆ ಬೇಕು, ಭಾಷಣ ಬಿಗಿಯೋಕೆ ಅಂಬೇಡ್ಕರ್ ಅವ್ರು ಬೇಕು. ಆದರೆ ಅದೇ ಅಂಬೇಡ್ಕರ್ ಅವರ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಅಂಬೇಡ್ಕರ್ ಅವ್ರಿಗೆ ನೀವು ಮಾಡ್ತಿರುವಂಥ ಅವಮಾನ ಅಪಮಾನ ಅಲ್ವಾ? ನೀವು ಯಾರ ಹೆಸರ ಮೇಲೆ ಗೆದ್ದು ಬರ್ತಾ ಇದ್ದೀರಾ ಎಲೆಕ್ಷನನ್ನು? ಪ್ರತಿ ಬಾರಿ ಯಾವ ಓಟ್ ಮೇಲೆ ಗೆದ್ದು ಬರ್ತಾ ಇದ್ದೀರಾ? ಅದು ಯಾವ ಮೀಸಲು ಕ್ಷೇತ್ರ? ಅದು ನಿಮಗೆ ಯಾವ ಸಮುದಾಯದ ಬೆಂಬಲ ಇದೆ ಅಂತ ಗೊತ್ತಾ? ಅಂದರೆ ಇಲ್ಲಿ ಅಂಬೇಡ್ಕರ್ ಅವರು ಹಾಗಾದರೆ ದಲಿತ ವಿರೋಧಿನ, ಅಂಬೇಡ್ಕರ್ ಅವರ ವಿರೋಧಿನ ಅಂತ ನಮಗನ್ನಿಸ್ತಾ ಇದೆ. ಮಾಡ್ಬೋದಾಗಿತ್ತು ಖಂಡಿತವಾಗ್ಲೂ. ಈಗೇನು ಇನ್ನೊಂದು 4-5 ತಿಂಗಳು ಎಲೆಕ್ಷನ್ ಇದೆ, 5 ವರ್ಷ ಆಯ್ತಲ್ವಾ, ಮಾಡ್ಬೋದಾಗಿತ್ತಲ್ವಾ? ಮನವಿ ಕೊಟ್ಟಿದ್ದಾರೆ ಅವ್ರು, ಗ್ರಾಮಸ್ಥರ ಬೇಡಿಕೆ ಒಂದು ಸ್ಮಶಾನ ಬೇಕಂತೂ ಇದೆ. ಸ್ಮಶಾನ ನೋಡೋಣ, ಆಮೇಲೆ ನೋಡೋಣ. ಮೊದಲು ಅಂಬೇಡ್ಕರ್ ಭವನವನ್ನು ಅದೆಷ್ಟು ಖರ್ಚಾಗುತ್ತೋ ಅದಕ್ಕೊಂದು ಸರ್ಕಾರಕ್ಕೆ ನೀವು ಮನವಿಯನ್ನು ಸಲ್ಲಿಸಿ ಆದಷ್ಟು ಬೇಗ ಅನುದಾನವನ್ನು ತಂದು ಗುದ್ದಲಿ ಪೂಜೆಯನ್ನು ಮಾಡಿದರೆ ಖಂಡಿತವಾಗ್ಲೂ ಜನ ಮತ್ತೆ ನಿಮಗೆ ಆ ಭಾಗದ ಜನ ನಿಮ್ಮ ಪರವಾಗಿರ್ತಾರೆ. ಇಲ್ಲದೇ ಇದ್ದರೆ ಬೇರೆ ಯಾರೇ ಬಂದರೂ ಕೂಡ ಮುಂದಿನ ದಿನಗಳಲ್ಲಿ ಪಾಠ ಕಲಿಸೋದು ಶತಸಿದ್ಧ. ನೋಡಿ, ಎಲ್ಲ ಯುವಕರೇ ಇದ್ದಾರೆ, ನಿಮ್ಮ ಮನಸ್ಥಿತಿಗಳನ್ನು ಅನಾವರಣ ಮಾಡ್ತಾ ಇದ್ದಾರೆ, ಕಪ್ಪು ಮಸಿ ಬೆಳೆಯೋ ಕೂಡ ರೆಡಿಯಾಗಿದ್ದಾರೆ. ಅದೆಲ್ಲ ಬೇಕಾ ನಿಮಗೆ? ಮುಜುಗರ ಅನುಭವಿಸೋದು ಬೇಕಾ? ಕೂಡಲೇ ಇಮಿಡಿಯೇಟ್ಲಿ ಅವ್ರನ್ನ ಗ್ರಾಮಸ್ಥರು ಯಾರಿದ್ರು, ಮುಖಂಡ ಯಾರಿದ್ರು, ಫೋನ್ ಹಾಯಿಸಿ ಸಮಸ್ಯೆ ಇದೆ. ನೋಡಿ, ಶಾಸಕ ಹರ್ಷವರ್ಧನ್ ಅವರು ಕೂಡ ಫೋನನ್ನು ಸ್ವೀಕರಿಸ್ತಾ ಇಲ್ಲ. PDO ಆಗಿರ್ಬೋದು, ಜಿಲ್ಲಾ ಪಂಚಾಯತ್ CEO ಆಗಿರ್ಬೋದು, ತಹಶೀಲ್ದಾರ್ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೂ ಕೂಡ ಫೋನ್ ತೆಗಿತಾ ಇಲ್ಲ. ಇವರು ಜನಪರವಾಗಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಸೌಜನ್ಯಕ್ಕೋಸ್ಕರನಾದರೂ ಫೋನ್ ರಿಸೀವ್ ಮಾಡ್ಬೋದಾಗಿತ್ತಲ್ವಾ? ಏನ್ರಿ, ಯಾರು ಜಗತ್ತಿನಲ್ಲಿ ಯಾರು ಬ್ಯುಸಿ ಇರಲ್ವಾ ಅಥವಾ ನೀವೇ ಬ್ಯುಸಿ ಇರ್ತೀರಾ? ಒಂದು 2 ನಿಮಿಷ ಫೋನಲ್ಲಿ ಮಾತಾಡೋಕೆ ಏನಾಗುತ್ತೆ? ಹರ್ಷವರ್ಧನ್ ಅವರ ಗಮನಕ್ಕೆ ಈ ಸುದ್ದಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇದು ಯಾವ ರೂಪದಲ್ಲಾದರೂ ಬರುತ್ತೆ. ನೀವು ಹೋಗಿ ಆ ಗ್ರಾಮಕ್ಕೆ, ಇಲ್ಲಿ ರಾಜಕಾರಣ ಮಾಡಬೇಡಿ. ಆ ಸಣ್ಣ ಗ್ರಾಮ ಇದೆ, ಓಟ್ ಬೀಳಲ್ಲ ನಮಗೆ. ಓಟ್ ಬಿದ್ದರೂ ಅಷ್ಟೇ, ಬೀಳದೇ ಇದ್ರೂ ಅಷ್ಟೇ, ನಮಗೇನಾಗಬೇಕು ಅಂತ ಜನ ನೆನೆಸ್ಕೋತಾರ್ರಿ ನಿಮ್ಮ ಕಾಲದಲ್ಲಿ ಆಗಿದ್ದು ಅಂತ ಅವ್ರ ಮುಂದಿನ ಪೀಳಿಗೆ ಹೇಳ್ತಾರೆ. ದಲಿತ ಪರವಾಗಿರುವಂಥ ಸರ್ಕಾರ, ನಾವು ಅದೇ ಸಮುದಾಯದ ಹಿತವನ್ನು ಕಾಯ್ತೀವಿ ಅಂಥೇಳಿ ಅವರ ಹೆಸರನ್ನು ಬಳಕೆ ಮಾಡಿಕೊಂಡು ನೀವು ಅವ್ರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದೀರಲ್ವ? ಬಟ್ ಅದು ಹೋಗಲಿ ಬಿಡಿ, ಅಂಬೇಡ್ಕರ್ ಅವರು ಮಾನವತಾವಾದಿಗೆ ನೀವು ಕೊಡುವಂಥ ಗೌರವ ಇದೇನಾ? ಬೇರೆ ಏನಾದರೂ ಕಾರ್ಯಕ್ರಮಗಳಾಗಿದ್ರೆ ಕೋಟಿ ಕೋಟಿ ಖರ್ಚು ಮಾಡ್ತಾ ಇದ್ರಲ್ವಾ? ಅದೇ ಈಗ ಚುನಾವಣೆ ಹತ್ತಿರ ಬರ್ತಿದೆ, ಹಣ ಹೆಂಡ ಇದೆಲ್ಲ ಸದ್ದು ಮಾಡುತ್ತಲ್ವಾ? ಮೊದಲು ಇಂಥ ಕೆಲಸ ಮಾಡಿ. ಇಂಥ ಕೆಲಸ ಮಾಡಿದರೆ ನಿಮಗೆ ಮುಂದಿನ ದಿನಗಳಲ್ಲಿ ಬೀಳೋ ಓಟ ಆದರೂ ಬೀಳುತ್ತೆ, ಇಲ್ಲದೇ ಇದ್ದರೆ ಅದು ಕೂಡ ಬೀಳಲ್ಲ. ನೀವು ಅಂಬೇಡ್ಕರ್ ವಿರೋಧಿ ಅಂತ ಹಣೆಪಟ್ಟಿಯನ್ನು ಕಟ್ಕೊಳ್ತೀರಿ, ನೆನಪಿರಲಿ. ಸ್ಮಶಾನದ ಜಾಗವನ್ನು ಕೂಡ ಈ ಜನಪ್ರತಿನಿಧಿಗಳು ನಮಗೆ ಹಲವಾರು ಬಾರಿ ನಾವು ಹೋಗಿ ಅರ್ಜಿಗಳನ್ನು ಕೊಟ್ಟರು ಕೂಡ ಯಾವುದೇ ರೀತಿ ಬರೀ ಭರವಸೆಗಳ ಮಹಾಪೂರಗಳನ್ನೇ ಹರಿಸಿದ್ರೆ ಹೊರತು ಯಾವುದೇ ರೀತಿಯ ಸೌಲಭ್ಯಗಳನ್ನು ನಮ್ಮ ಗ್ರಾಮಕ್ಕೆ ಮಾಡಿಕೊಟ್ಟಿಲ್ಲದಿರೋದು ಅಂಬೇಡ್ಕರ್ ಸಂಘದ ನಮ್ಮ ಯುವಕ ತಂಡಕ್ಕೆ ತುಂಬ ನೋವಿನ ಸಂಗತಿಯಾಗಿದೆ ಅಂತ ಹೇಳಲು ತುಂಬ ನೋವಿನಿಂದ, ಬೇಸರದಿಂದ ಈ ಒಂದು
ಹೇಳಿಕೆಯನ್ನು ಕೊಡೋದಕ್ಕೆ ಬೇಸರ ಆಗ್ತಾ ಇದೆ. ಒಂದು ಸ್ಮಶಾನದ ಜಾಗವನ್ನು ಕೂಡ ಈ ಜನಪ್ರತಿನಿಧಿಗಳು ನಮಗೆ ಹಲವಾರು ಬಾರಿ ನಾವು ಹೋಗಿ ಅರ್ಜಿಗಳನ್ನು ಕೊಟ್ಟರು ಕೂಡ ಯಾವುದೇ ರೀತಿ ಬರೀ ಭರವಸೆಗಳ ಮಹಾಪೂರಗಳನ್ನೇ ಹರಿಸಿದ್ರೆ ಹೊರತು ಯಾವುದೇ ರೀತಿಯ ಸೌಲಭ್ಯಗಳನ್ನು ನಮ್ಮ ಗ್ರಾಮಕ್ಕೆ ಮಾಡಿಕೊಟ್ಟಿಲ್ಲದಿರೋದು ಅಂಬೇಡ್ಕರ್ ಸಂಘದ ನಮ್ಮ ಯುವಕ ತಂಡಕ್ಕೆ ತುಂಬ ನೋವಿನ ಸಂಗತಿಯಾಗಿದೆ ಅಂತ ಹೇಳಲು ತುಂಬ ನೋವಿನಿಂದ ಬೇಸರದಿಂದ ಈ ಒಂದು ಹೇಳಿಕೆಯನ್ನು ಕೊಡೋದಕ್ಕೆ ಬೇಸರ ಆಗ್ತಾ ಇದೆ. ಒಂದು ಸ್ಮಶಾನದ ಜಾಗವನ್ನು ಕೂಡ ಗೆದ್ದಿರೋ ಹರ್ಷವರ್ಧನ್ ಸಾಹೇಬರು ಬಂದು ಈ ಭವನದೊಳಗಡೆ ಬಂದು ಕೂತ್ಕೊಂಡು ಈಗ ನನ್ನ ಗೆಲ್ಲಿಸಿ ನಾನು ನಿಮಗೆ ಇದಕ್ಕೆ ಪೂರ್ಣ ಮಾಡಿಕೊಡ್ತೀನಿ ಭವನನ, ಪೂರ್ಣ ಮಾಡಲಿಲ್ಲ ಅಂದರೆ ಮುಂದಿನ ವರ್ಷ ನನಗೆ ಓಟ್ ಹಾಕ್ಬೇಡಿ ಅಂತ ಹೇಳಿದರು. ಅವರು 4 ವರ್ಷ ಆಯಿತು ಈ ಬಂದರೆ ಚುನಾವಣೆ ಬಂದರೆ 5 ವರ್ಷ, 5 ವರ್ಷದಿಂದ ಒಂದು ಸತಿ ನಮ್ಮ ಗ್ರಾಮಕ್ಕೆ ಭೇಟಿನೇ ನೀಡಿಲ್ಲ ಅವರು. ಈ ಸತಿ ಬಂದರೆ ಅವ್ರಿಗೆ ಕಪ್ಪಡ ತೋರಿಸೋದಲ್ಲದೆ ಅವ್ರನ್ನ ಊರೊಳಕ್ಕೆ ಸೇರಿಸೋದೇ ಇಲ್ಲ. ನಾವೆಲ್ಲ ಸೇರ್ಕೊಂಡು ನಮ್ಮ ಮನೆಯವ್ರ ಹತ್ರ ಯಾರ ಹತ್ರನೂ ಓಟ್ ಹಾಕ್ಸಲ್ಲ, ಬರೀ BJP ಕಾಂಗ್ರೆಸ್ಸು ಯಾವ ಪಕ್ಷ ಅಲ್ಲ, ಯಾರಿಗೂ ಹಾಕಲ್ಲ. ಈ ಕೆಲಸ ಆಗ ಇನ್ನೂ 4 ತಿಂಗಳಿದೆ ಚುನಾವಣೆಗೆ, 4 ತಿಂಗಳು 5 ತಿಂಗಳು, ಅಷ್ಟೊಳಗಡೆ ಏನಾದ್ರು ಪೂರ್ಣ ಆಗಲಿಲ್ಲ ಅಂದ್ರೆ ನಮ್ಮ ಗ್ರಾಮದಲ್ಲಿ ಯಾರೂ ಓಟ್ ಹಾಕಲ್ಲ. ಓಟ್ ಹಾಕೋರು ನಾವು ಬಿಡಲ್ಲ, ಹುಡುಗರು ಯಾರೂ ಓಟ್ ಹಾಕಕ್ಕೆ ಬಿಡಲ್ಲ. ಗೆದ್ದಿರೋ ಹರ್ಷವರ್ಧನ್ ಸಾಹೇಬರು ಬಂದು ಈ ಭವನದೊಳಗಡೆ ಬಂದು ಕೂತ್ಕೊಂಡು ಈಗ ನನ್ನ ಗೆಲ್ಲಿಸಿ ನಾನು ನಿಮಗೆ ಇದಕ್ಕೆ ಪೂರ್ಣ ಮಾಡಿಕೊಡ್ತೀನಿ ಭವನನ, ಪೂರ್ಣ ಮಾಡಲಿಲ್ಲ ಅಂದರೆ ಮುಂದಿನ ವರ್ಷ ನನಗೆ ಓಟ್ ಹಾಕ್ಬೇಡಿ ಅಂತ ಹೇಳಿದರು. ಅವರು 4 ವರ್ಷ ಆಯಿತು ಈ ಬಂದರೆ ಚುನಾವಣೆ ಬಂದರೆ 5 ವರ್ಷ, 5 ವರ್ಷದಿಂದ ಒಂದು ಸತಿನೂ ನಮ್ಮ ಗ್ರಾಮಕ್ಕೆ ಭೇಟಿನೇ ನೀಡಿಲ್ಲ ಅವರು. ಈ ಸತಿ ಬಂದರೆ ಅವ್ರಿಗೆ ಕಪ್ಪಡ ತೋರಿಸೋದಲ್ಲದೆ ಅವ್ರನ್ನ ಊರೊಳಕ್ಕೆ ಸೇರಿಸೋದೇ ಇಲ್ಲ. ನಾವು ಹರ್ಷವರ್ಧನ್ ಅವ್ರಿಗೆ ಈಗ ಮತ ಬಹಿಷ್ಕಾರದ ಒಂದು ಬೆದರಿಕೆ, ಅಂದರೆ ಬೆದರಿಕೆ ಅನ್ನೋದಕ್ಕಿಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಅಲ್ಲಿ ಪ್ರವೇಶಕ್ಕೂ ಕೂಡ ನಿರ್ಬಂಧವನ್ನು ಮುಂದಿನ ದಿನಗಳಲ್ಲಿ ವಿಧಿಸ್ತಾರೆ, ನೆನ್ಪಿಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಜನ ರೊಚ್ಚಿಗೆದ್ದಿದ್ದಾರೆ, ಆದಷ್ಟು ಬೇಗ ಅಂಬೇಡ್ಕರ್ ಭವನ ನಿರ್ಮಾಣ ಆಗಬೇಕು. ಅದು TV5 ಆಗ್ರಹ ಕೂಡ, ಒತ್ತಾಯ. ಅವರ ಹೋರಾಟದೊಂದಿಗೆ ನಿರಂತರವಾಗಿ TV5 ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಜನದನೆ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.